ರಾಜ್ಯದಲ್ಲಿ ಮುಂಗಾರಿನ ಅಬ್ಬರ ಜೋರಾಗ್ತಾ ಇದೆ. ಅಬ್ಬರದ ಜೊತೆಗೆ ಅವಾಂತರಗಳ ಸಾಲು ಕೂಡ ಘಟಿಸ್ತಾ ಇದೆ. ಇದರ ನಡುವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗಿದೆ. ಪರಿಣಾಮ ಪುರಾಣ ಪ್ರಸಿದ್ಧ ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಮಳೆ ನೀರು ನುಗ್ಗಿ ಸಾಕಷ್ಟು ಅವಾಂತರವೇ ಆಗಿದೆ. ದೇಗುಲದ ಗರ್ಭಗುಡಿಗೆ ಕೊಳಕು ನೀರು ನುಗ್ಗಿ ಆತ್ಮಲಿಂಗವನ್ನು ಮಲಿನಗೊಳಿಸಿದೆ. ಗರ್ಭಗುಡಿಗೆ ನುಗ್ಗಿದ ಕೊಳಚೆ ನೀರನ್ನ ಸಿಬ್ಬಂದಿ ಹರಸಾಹಸಪಟ್ಟು ಹೊರಗಾಕಿದ್ರು ದೇವಸ್ಥಾನದವರು. ಕಳೆದ ಬಾರಿಯೂ ಕೂಡ ಇದೇ ರೀತಿ ಧಾರಾಕಾರ ಮಳೆಯಾಗಿ ದೇವಸ್ಥಾನದ ಗರ್ಭಗುಡಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಆಗಿತ್ತು. ಹೇಗಿದ್ರೂ ಮುಜರಾಯಿ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳದೇ ಇರೋದು ಭಕ್ತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಇನ್ನು ಜಿಲ್ಲೆಯ ಕಾರವಾರ ಅಂಕೋಲಾ ಕುಮಟಾ ಭಾಗದಲ್ಲಿ ಹೆಚ್ಚಿನ ಮಳೆಯಾಗ್ತಾ ಇದ್ದು ಮಲೆನಾಡು ಭಾಗದ ಶಿರಸಿ ಸಿದ್ದಾಪುರ ಭಾಗದಲ್ಲೂ ಕೂಡ ಮಳೆಯಾಗಿದೆ. ಇದರಿಂದ ತಾಪಮಾನ ಕೂಡ ಇಳಿಕೆಯಾಗಿದೆ.